महाराष्ट्र मत्ते लॉकडाउन जनवरी 31 वरेगू कूड़ा महाराष्ट्र लॉकडाउन महाराष्ट्र मत्ते लॉकडाउन आदेश ब्रिटन वायरस स्फोटगोंड हिन्नेलेयल्लि महाराष्ट्र सरकार तेगेदुकोंड निर्धार इदु महाराष्ट्र मत्ते लॉकडाउन इंदिनिंद जनवरी 31 वरेगे लॉकडाउन इरुत्ते महाराष्ट्र महाराष्ट्र सरकार आदेश इदु भारत ब्रिटन वायरस स्फोटगोंड हिन्नेलेयल्लि इंदिनिंद जनवरी 31 वरेगे महाराष्ट्र लॉकडाउन जारीगोळिसलागिदे महाराष्ट्र लॉकडाउन मुंदुवरिके मत्तोंदु बारिगे लॉकडाउन इंदिनिंद जनवरी 31 वरेगे महाराष्ट्र लॉकडाउन दिने दिने ब्रिटन वायरस स्फोटगोळ्ता इरुवंतह हिन्नेलेयल्लि महाराष्ट्र सरकार तेगेदुकोंडंतह महत्वद निर्धार इदु देशदल्लि ब्रिटन वायरस ब्रिटन कोरोना वायरस स्फोटगोळ्ता इरुव हिन्नेलेयल्लि महाराष्ट्र सरकार मत्तोंदु बारिगे लॉकडाउन अन्नु घोषणे माडिदे भारतदल्लि ब्रिटन वायरस संख्ये 20ಕ್ಕೆ ಏರಿಕೆ ಆಗಿದೆ ಈ ಹಿನ್ನೆಲೆಯಲ್ಲಿ ಹೊರಬಂದಂತ ಆದೇಶ ಇದು ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜು ಮಹಾರಾಷ್ಟ್ರ ಸರ್ಕಾರದ ಮಹತ್ವದ ಆದೇಶ ಮತ್ತೊಂದು ಬಾರಿಗೆ ಲಾಕ್ಡೌನ್ ಅನ್ನುವಂತದ್ದು ಹೌದು ವೀಣಾ ಈ ಒಂದು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಪೂರ್ತಿಯಾಗಿ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ನೀಡಿರುವಂತದ್ದು ಕೇವಲ ಅಂದ್ರೆ ಅದು ಯಾಕೆ ಮಾಡ್ತೀರಾ ಏನು ಕತೆ ಅನ್ನೋದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅನಗತ್ಯವಾಗಿ ನೀವು ಕೈಗೊಳ್ಳಬೇಡಿ ಆದ್ರೆ ಅಗತ್ಯ ಇದ್ದಾಗ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಿ ಅಂತ ಕೇಂದ್ರ ಗೃಹ ಇಲಾಖೆ ಈ ಹಿಂದೆಯೇ ಏನು ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಸೂಚನೆಯನ್ನು ಕೂಡ ನೀಡಿತ್ತು ಅದೇ ರೀತಿ ಈಗಲೂ ಕೂಡ ಒಂದು ಕೇಂದ್ರ ಆರೋಗ್ಯ ಇಲಾಖೆ ಒಂದು ಪತ್ರ ಬರೆದಿದೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಬೇಕು ಇದು ಹೊಸ ವರ್ಷ ಆಚರಿಸುವ ಸೋಕಿನಲ್ಲಿ ಮತ್ತಷ್ಟು ಬಿಗಡಾಯಿಸಬಹುದು ಹಾಗಾಗಿ ನೀವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದಿದೆ ಸೋ ಅದರಂತೆ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಲಾಕ್ಡೌನ್ ಮಾಡುವಂತ ಮಾಡೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಗೊತ್ತಾಗ್ತಾ ಇದೆ ವೀಣಾ ಎಸ್ ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.